हाय फ्रेंड्स, ना निम्म अजित वैटी. सो इवत्त ना निम्गे स्ट्रीम लैफ्ट मत्ते OBS अल्लि स्ट्रीम स्टार्टिंग सून एंडिंग सून आई विल बी बैक सून अंत इरुत्तल्ल, सो अदनेल्ल याव रीति क्रियेट माडोदु अंत तोर्सिकोड्तीनि. सो वीडियो लेट माडिद्रे शुरु माडोण, लेट्स जंप इन द वीडियो. सो हिंग OBS ओपन माड्कोळ्ळि. सो OBS हिंग ओपन माडिदमेले सो गो टू गूगल स्ट्रीम एलिमेंट्स अंत हाकि सो हिंगे ई पेज ओपन आगुत्ते. सो इदन्न क्लिक माडि, क्लिक माडिदमेले इल्लि लागिन विद यूट्यूब अंत इरुत्ते, नीवु लागिन विद यूट्यूब कोडबेकु. सो आमेले मै डैशबोर्ड बंदमेले निमगे इंटरफेस ई थर इरुत्ते. सो इल्लि थीम्स अंड गैलरी अंत इरुत्तल्ल, अदर मेले क्लिक माडबेकु. सो ही क्लिक माडिद्रे निमगे इल्लि तुम्बा थीम्स इरुत्ते, कॉल ऑफ ड्यूटी अंते, GTA 5 कॉल ऑफ ड्यूटी मत्ते सुमारष्टु इरुत्ते. सो निम्गे यादु इष्ट आद्रे अदु सेलेक्ट माड्कोळ्ळि. नन्न इष्ट आगिद्दु इल्लिदे नोडि, टॉप 2 इरुत्तल्ल, इदु नन्गे इष्ट आयितु. सो इल्लि क्रियेट अंत इरुत्तल्ल, हिंगे इदर मेले क्लिक माडि. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಟ್ರೀಮ್ ನೇಮ್ ಕೇಳುತ್ತೆ. ಸ್ಟ್ರೀಮ್ ನೇಮ್ ಕೊಡಿ, ಅಜಿತ್ ವೈಟಿ, ನನ್ನ ಹೆಸರು ಅಜಿತ್ ವೈಟಿನೇ. ಸೊ ಅಜಿತ್ ವೈಟಿ ಅಂತ ಕೊಟ್ಟಿರ್ತೀನಿ ನಾನು, ನಿಮ್ಮನ್ನೇ ನೀವು ಕೊಟ್ಕೊಳ್ಳಿ. ಸೊ ಇಲ್ಲಿ ಕ್ರಿಯೇಟ್ ಓವರ್ಲ್ ಅಂತಿರುತ್ತಲ್ಲ, ಹಿಂಗೆ ಕ್ರಿಯೇಟ್ ಓವರ್ಲೆ ಕೊಟ್ಕೊಳ್ಳಿ. ಸೊ ನಿಮಗೆ ಈ ಥರ ಇದು ಬರುತ್ತೆ, URL ಬರುತ್ತೆ. ಸೊ ಇದು ನೋಡಿ, ಇದು ಗೇಮ್ ಸೀನು, ಇದು ಟಾಕಿಂಗ್ ಸೀನು, ಇದು ಸ್ಟಾರ್ಟಿಂಗ್ ಸೀನು, ಇದು ಐ ವಿಲ್ ಬಿ ಬ್ರ್ಯಾಕು, ಮತ್ತು ಇದು ಬಂದ್ಬಿಟ್ಟು ಎಂಡಿಂಗ್ ಸೀನು. ಸೊ ನಾವು ಫಸ್ಟ್ ಯಾವ್ದು ಹಾಕಬೇಕು, ಸ್ಟ್ರೀಮ್ ಎಂಡಿಂಗ್, ಸಾರಿ ಸ್ಟ್ರೀಮ್ ಸ್ಟಾರ್ಟಿಂಗ್ ತಾನೇ. ಸೊ ಸ್ಟ್ರೀಮ್ ಸ್ಟಾರ್ಟಿಂಗ್ ಇಲ್ಲಿದೆ, ಇಲ್ಲಿದೆ ನೋಡಿ, ಸ್ಟಾರ್ಟಿಂಗ್ ಸೀನ್ ಅಂತ ಇರುತ್ತಲ್ಲ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇವರ ಹಿಂಗೆ ಕಾಪಿ ಆಗುತ್ತೆ. ಸೊ ಇವಾಗ ನೀವು ಇದಕ್ಕೆ ಹೋಗ್ಬೇಕು, OBS ಹೋಗ್ಬಿಟ್ಟು ಇಲ್ಲಿ ಗೇಮ್ ಸೀನ್ ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಪಕ್ಕದ ಬಾಕ್ಸ್ಗೆ ಹೋಗಿ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಬ್ರೌಸ್ ಅಂತ ಇರುತ್ತಲ್ಲ, ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಕೊಡಿ. ಮತ್ತು ಇಲ್ಲಿ URL ಇದು ಡಿಲೀಟ್ ಮಾಡಿ, ಅದು ಪೇಸ್ಟ್ ಮಾಡಿ ಹಿಂಗೆ. ಅದು ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ಹೈಟ್ ಬಂದ್ಬಿಟ್ಟು 1920x1080 ಮತ್ತು ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಶಟ್ ಡೌನ್ ದ ಸೋರ್ಸ್ ವೆನ್ ಇಟ್ ನಾಟ್ ವಿಸಿಬಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಡಿ. 2 seconds ವೆಯ್ಟ್ ಮಾಡಿ, ಅದು ಓಕೆನಾ ನೋಡಿ ಬಂತು. ಆಮೇಲೆ ನೆಕ್ಸ್ಟ್ ಸೀನ್ ಬಂದ್ಬಿಟ್ಟು ಗೇಮ್ ಸೀನ್ ಅಂತಾನೆ, ಗೇಮ್ ಸೀನ್. ಓಕೆ, ಇಲ್ಲಿ ಗೇಮ್ ಸೀನ್ ಅಂತ ಆಲ್ರೆಡಿ ಬಂದಿದೆಯಲ್ಲ, ಓಕೆ ಸೀನ್ ಅಂತ ಇದೆಯಲ್ಲ, ಹಿಂಗೆ ಕ್ಲಿಕ್ ಮಾಡಿ ಇದನ್ನು ಟಾಪ್ ಮಾಡೋಕ್ಕೆ. ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಸೀನ್ ಅಂತಲೇ, ಇದು ಒಂದು ಸ್ಟಾರ್ಟಿಂಗ್ ಸೀನು. ಸೊ ರೀನೇಮ್ ಸ್ಟಾರ್ಟಿಂಗ್ ಸೀನ್, ಇದು ಬಂದು ಗೇಮ್ ಸೀನ್. ಸೊ ಇದನ್ನು ರೀನೇಮ್ ಮಾಡ್ತೀನಿ ನಾನು, ಟೈಮ್ ವೇಸ್ಟ್ ಇದೆಲ್ಲ. ಓಕೆ, ಗೇಮ್ ಸೀನ್, ಓಕೆ ಗೇಮ್ ಸೀನ್ ಅಂತ ಕೊಟ್ಟೆ. ಸೊ ಸೇಮ್ ಆ್ಯಸ್ ಇಟ್ ಈಸ್, ಇಲ್ಲಿ ಹೆಂಗೆ ಓಪನ್ ಮಾಡಿ ಬ್ರೌಸ್. ಸೊ ಗೋ ಟು ಗೂಗಲ್ ಕ್ರೋಮ್, ಇಲ್ಲಿ ಗೇಮ್ ಸೀನ್ ಅಂತ ಇರುತ್ತಲ್ಲ ನೋಡಿ ಟಾಪು, ಇಲ್ಲಿ ಬರ್ದಿರುತ್ತೆ ನೋಡಿ, ಇಲ್ಲಿ ಗೇಮ್ ಸೀನ್ ಅಂತ ಬರ್ದಿರುತ್ತೆ. ಸೊ ಇಲ್ಲಿ ಅದು ಇವರ ಮೇಲೆ ಕ್ಲಿಕ್ ಮಾಡಿ, ಇಲ್ಲೋಗಿ ಇಲ್ಲಿ ಓಕೆ ಅಂತ ಕೊಡಿ. ಸೊ ಇಲ್ಲಿ URL ಡಿಲೀಟ್ ಮಾಡಿ, ಅದನ್ನು ಪೇಸ್ಟ್ ಮಾಡಿ, ಸೇಮ್ ವಿಡ್ತ್ ಬಂದು 1920x1080. ಮತ್ತು ಡೌನ್ ಬನ್ನಿ, ಇದು ಕ್ಲಿಕ್ ಮಾಡಿ, ಇದು ಕೊಡಿ ಅಷ್ಟೇ, ಓಕೆನಾ. ಆಮೇಲೆ ಬಂದು ಐ ವಿಲ್ ಬಿ ಬ್ಯಾಕ್ ಸೂನ್ ಕ್ರಿಯೇಟ್ ದ ಸೀನ್, ಗೋ ಟು ದಿಸ್. ಇದಕ್ಕೆ ಹೋಗಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ, ಗೋ ಟು ದಿಸ್, ಆಮೇಲೆ ಐ ವಿಲ್ ಬಿ ಬ್ಯಾಕ್ ಸೀನ್ ಅಂತ ಇರುತ್ತಲ್ಲ ಅದು ಕ್ಲಿಕ್ ಮಾಡಿ ಹಿಂಗೆ. ಅದು ಕ್ಲಿಕ್ ಮಾಡಿದ್ಮೇಲೆ URL ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಂದು ಪೇಸ್ಟ್ ಮಾಡಿ, ಸೇಮ್ ಆ್ಯಸ್ ಇಟ್ ಈಸ್, 1920x1080. ಆಯಿತು. ಮತ್ತು ಇಲ್ಲಿ ಶಟ್ ಡೌನ್ ದ ಸರ್ ವೆನ್ ಇಟ್ ನಾಟ್ ವಿಸಿಬಲ್, ಓಕೆ ಬಂತು. ಆಮೇಲೆ ಬಂದು ಎಂಡಿಂಗ್ ಸೀನ್, ಓಕೆ ಎಂಡಿಂಗ್ ಸೀನ್ ನೇಮ್ ಬೇಕಾದ ಆಮೇಲೆ ಕೊಟ್ಕೊಳ್ಳಿ. ಎಂಡಿಂಗ್ ಸೀನ್ ಬ್ರೌಸ್ ಆ್ಯಡ್ ಗೋ ಟು ದಿಸ್, ಇಲ್ಲಿ ಇದು ನೋಡಿ ಎಂಡಿಂಗ್ ಸೀನ್ ಅಂತ ಇರ್ತಲ್ಲ, ಎಂಡಿಂಗ್ ಸೀನ್ ಮೇಲೆ ಕ್ಲಿಕ್ ಮಾಡಿ, ಸೊ ಆ್ಯಸ್ ಇಟ್ ಈಸ್ ಹಿಂಗೆ ಪೇಸ್ಟ್ ಮಾಡಿ,
ಮತ್ತು ಇಲ್ಲಿ 1920x1080p ಅಂತ ಕೊಟ್ಟು ಇಲ್ಲಿ ಶೆಡೋ ಇಟ್ಸ್ ನಾಟ್ ವಿಸಿಬಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸ್ಕ್ರೀನ್ ಬಂದ್ಬಿಡುತ್ತೆ. ಸೊ ಇದು ಮತ್ತು ಟಾಕಿಂಗ್ ಸೀನು, ಟಾಕಿಂಗ್ ಸೀನ್ ಆ್ಯಡ್ ಮಾಡೋದಕ್ಕಾಗಿತ್ತು. ಸೊ ಟಾಕಿಂಗ್ ಸೀನ್ ಇದು, ಟಾಕಿಂಗ್ ಸೀನ್ ಬಂದು ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಬ್ರೌಸ್ ಓಕೆ. ಇಲ್ಲಿ ಟಾಕಿಂಗ್ ಸೀನ್ ಇರೋದು ನೋಡಿ, ಟಾಕಿಂಗ್ ಸೀನ್ ಅದೇ ಹಿಂಗೆ ಇವರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಗೊಂಬಂದು ಸೇಮ್ ಆ್ಯಸ್ ಇಟ್ ಈಸ್ ಹಿಂಗೆ ಪೇಸ್ಟ್ ಮಾಡಿ ಮತ್ತು ಸೇಮ್ ಹಿಂಗೆ 1920x1080 ಕ್ಲಿಕ್ ಮಾಡ್ತೀರಿ. ಹಿಂಗೆ ಶೆಡ್ ಒಂದು ಸ್ವಲ್ಪ ಇಟ್ ನಾಟ್ ವಿಸಿಬಲ್ ಅಷ್ಟೇ. ಸೊ ಇಲ್ಲಿ ನಿಮ್ಮ ಚಾರ್ಟ್ ಅಪಿಯರ್ ಆಗುತ್ತೆ, ಇಲ್ಲಿ ನಿಮ್ಮ ಸ್ಕ್ರೀನು, ಸರಿ ಇಲ್ಲಿ ನಿಮ್ಮ ಫೇಸ್ ಕ್ಯಾಮು, ಇಲ್ಲಿ ನಿಮ್ಮ ಗೇಮ್ ಡಿಸ್ಪ್ಲೇ, ಇಲ್ಲಿ ಚಾರ್ಟ್ ಏನೋ ಬರ್ತಾ ಇರ್ಬೋದು ಓಕೆ ಬರ್ತಾ ಇರುತ್ತೆ. ಸೊ ಇಲ್ಲಿ ನಿಮ್ಮ ಫೇಸ್ ಕ್ಯಾಮ್ ಹಾಕೊಬೇಕಾಗಿ, ಇಲ್ಲಿ ಫೇಸ್ ಕ್ಯಾಮ್ ಹಾಕೋಣ. ಫೇಸ್ ಕ್ಯಾಮ್ ಹಾಕೊಬೇಕಂದ್ರೆ ನೋಡಿ, ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತ ಇರುತ್ತಲ್ಲ, ಇದಕ್ಕೆ ಕ್ಲಿಕ್ ಮಾಡಿ ಜಸ್ಟ್ ಓಕೆ ಮಾಡಿ. ಸೊ ನೋಡಿ ನಮ್ಮ ಫೇಸ್ ಕ್ಯಾಮ್ ಬಂತು. ಸೊ ಹಿಂಗೆ ಕ್ಲಿಕ್ ಮಾಡಿದ್ಮೇಲೆ ಇದನ್ನು ಹಿಂಗೆ ಡ್ರ್ಯಾಗ್ ಮಾಡಿ, ಇದು ಮೇಲೆ ಇದೆಯಲ್ಲ ಕೆಳಗಡೆ ತೊಗೊಂಬಂದಿದ್ದ ನಾನು ಫೇಸ್ ಕ್ಯಾಮ್ನ, ನಮಗೆ ಬಾರ್ಡ್ರ್ ಒಳಗಡೆ ಬೇಕು ಆಚೆ ಎಲ್ಲ ಓಕೆನಾ. ಹಿಂಗೆ ಸ್ವಲ್ಪ ಉದ್ದ ಆಗೋಯ್ತು ಶರ್ಟ್ ಇದೆಲ್ಲ. ಸೊ ಅದು ಮತ್ತೆ ನಾನು ತಪ್ಪು ಮಾಡಿದೆ ಓಕೆ. ಸೇಮ್ ಆಗಿ ಇದನ್ನು ಕೆಳಗಡೆ ತೊಗೊಂಬನಿ, ಕೆಳಗಡೆ ತೊಗೊಂಬಂದು ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಿ ಇಲ್ಲಿ ಇಡೋಣ ಓಕೆ. ಇಲ್ಲಿಟ್ಟು ಓಕೆ ನೋಡಿ ಇಲ್ಲಿದೆ, ಇಲ್ಲಿ ತುಂಬ ಜಾಸ್ತಿ ಆಯ್ತಲ್ಲ. ಸೊ ಹಿಂಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ಕಡೆ ತೊಗೊಂಬನ್ನಿ, ಸ್ವಲ್ಪ ದೊಡ್ಡದು ಮಾಡಿ ಓಕೆ. ಮತ್ತು ಈ ಔಟ್ಲೈನ್ ಇರುತ್ತಲ್ಲ ಇದು, ಇದು ನೋಡಿ ಇದು ಅಸಹ್ಯ ಕಾಣಿಸುತ್ತೆ. ಹಿಂಗೆ ಕ್ಲಿಕ್ ಮಾಡಿ ಇದನ್ನು ಆಲ್ಟ್ ಇಟ್ಕೊಂಡ್ರಿ, ನಿಮ್ಮ ಕೀಬೋರ್ಡ್ ಮೇಲೆ ಆಲ್ಟ್ ಇಟ್ಕೊಬೇಕು. ಆವಾಗ ಇಲ್ಲಿ ಇಬ್ಬಳು ಇಲ್ಲಿ ರೆಡ್ ಡಾಟ್ ಇರುತ್ತಲ್ಲ, ಈ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಕ್ಲಿಕ್ ಮಾಡೋಣ, ಕ್ಲೀನಾಗಿ ಕ್ರಾಪ್ ಆಗುತ್ತೆ ಅಲ್ಲ ಓಕೆನಾ. ನೋಡಿ ಕ್ಲೀನಾಗಿ ಕ್ರಾಪ್ ಆಗುತ್ತೆ ಓಕೆನಾ. ಇಲ್ಲಿ ನಿಮ್ಮ ಗೇಮ್ ಡಿಸ್ಪ್ಲೇ ಹಾಕ್ಬಿಟ್ಟು ನೀವು ಆಡಿಯನ್ಸ್ ಜೊತೆ ಮಾತಾಡ್ಬೋದು ಓಕೆ. ಆಮೇಲೆ ಬಂದು ಇಲ್ಲಿ ಈ ಮೇನ್ ಗೇಮ್ ಸೀನ್ಗೆ ಹೋಗೋಣ. ಸೊ ಗೇಮ್ ಸೀನ್ಗಲ್ಲಿ ಏನು ಮಾಡಬೇಕು, ಮತ್ತು ಸೇಮ್ ಇಲ್ಲಿ ಏನು ಹಾಕೊಬೇಕಂದ್ರೆ ಡಿಸ್ಪ್ಲೇ ಕ್ಯಾಪ್ಚರ್ ಹಾಕ್ಕೊಳ್ಳಿ, ಮತ್ತು ಓಕೆ ಮಾಡಿ ಇದನ್ನು ಸೇಮ್ ಆದರೆ ಕೆಳಗಡೆ ತೊಗೊಂಬನ್ನಿ ಓಕೆನಾ. ಇಲ್ಲಿ ನಿಮ್ಮ ಫೇಸ್ ಕ್ಯಾಮ್ ಹಾಕೊಬೇಕು, ಇಲ್ಲಿ ನಿಮ್ಮ ಫೇಸ್ ಕ್ಯಾಮ್ ಆನ್ ಇದೆ ಓಕೆನಾ. ಇಲ್ಲಿ ಆನ್ ಇದ್ದರೆ ಮತ್ತೆ ಅಲ್ಲಿ ಬರೋಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಡಿಆಕ್ಟಿವೇಟ್ ವೆನ್ ಇಟ್ಸ್ ನಾಟ್ ಶೋಯಿಂಗ್ ಅಂತ ಇರುತ್ತಲ್ಲ, ಈ ಕ್ಲಿಕ್ ಮಾಡಿದ್ಮೇಲೆ ಓಕೆ ಎರಡೆಡ್ಕಿಂತ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬರೋಲ್ಲ ಅಂತ ಅರ್ಥ ಓಕೆ ಬರೋಲ್ಲ ಓಕೆ. ಗೋ ಟು ವಿಡಿಯೋ ಕ್ಯಾಪ್ಚರ್ ಡಿವೈಸ್, ವಿಡಿಯೋ ಕ್ಯಾಪ್ಚರ್ ಡಿವೈಸ್ ವಿಡಿಯೋ ನೋಡಿ ಬಂತು. ಅದೇ ನೀವು ಡಿಆಕ್ಟಿವೇಟ್ ಮಾಡಿಲ್ಲ ಅಂದರೆ ಅದು ನಿಮಗೆ ಈಗ ತೋರಿಸೋದೇ ಇಲ್ಲ, ವೆಬ್ ಕ್ಯಾಮೇ ತೋರಿಸಲ್ಲ. ನಮ್ಗೆ ತೋರಿಸ್ತೀನಿ ರೀ, ಒಂದು ನಿಮಿಷ ಇದು ಮಾಡಿಬಿಟ್ಟು ತೋರಿಸ್ತೀನಿ ಓಕೆನಾ. ಇಲ್ಲಿ ಆ್ಯಸ್ ಇಟ್ ಈಸ್ ಈಗ ನಿಮ್ಮ ಸೆಟ್ ಮಾಡ್ಕೊಳ್ಳಿ, ಸ್ಕ್ರೀನು ಸ್ಕ್ರೀನ್ ಸೆಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ, ಸ್ವಲ್ಪ ಚಿಕ್ಕದು ಈ ಕಡೆಯೂ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಓಕೆ. ಇಲ್ಲಿ ಮೇಲೆ ಸ್ಪೇಸ್ ಇದೆಯಲ್ಲ ಇದನ್ನು ಕ್ರಾಪ್ ಮಾಡಿಬಿಡಿ ಓಕೆನಾ. ಹಿಂಗೆ ಕ್ರಾಪ್ ಮಾಡಿ ನಾನು ರಫಾಗಿ ತೋರಿಸೋದೇನು ಅಷ್ಟೇ, ನೀವು ಆಮೇಲೆ ಕುತ್ಕೊಂಡು ಕ್ಲೀನಾಗಿ ಮಾಡ್ಕೊಳ್ಳಿ. ಆಲ್ಟ್ ಇಟ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಕರೆಕ್ಟಾಗಿ ಇದಾಗ್ಬಿಡುತ್ತೆ. ಸೊ ಅಷ್ಟೇ. ಆಮೇಲೆ ಬಂದು ಇನ್ಯಾಸ ಏನು ಕೊಡಬೇಕು, ಮತ್ತು ನಿಮ್ಗೆ ಇದರಲ್ಲಿ ಆಗೋಯ್ತು ಓಕೆ. ಇನ್ನು ಇನ್ನು ನಿಮ್ಗೆ ಇದರಲ್ಲಿ ಯಾವ ಕೆಲಸನೂ ಇಲ್ಲ. ಸೊ ಇವಾಗ ನೀವು ಏನಕ್ಕೆ ಹೋಗ್ಬೇಕಂದ್ರೆ, ಸೊ ಮತ್ತೆ ಕ್ರೋಮ್ಗೆ ಹೋಗಿ ಇಲ್ಲಿ ಸೀದ ಥೀಮ್ ಓವರ್ಲೈ ಅಂತ ಇರುತ್ತಲ್ಲ, ಸೀದ ಥೀಮ್ ಓವರ್ಲೈ ಅಂತ ಇರುತ್ತಲ್ಲ, ಕ್ಲಿಕ್ ಮಾಡಿದ್ರೆ ಲಿಂಗ್ ಇದು ಬಂದ್ಬಿಡುತ್ತೆ ಓಕೆನಾ. ಇಷ್ಟು ನೀವು ಕ್ರಿಯೇಟ್ ಮಾಡಿದ್ದೀರ ಇವಾಗ ಓಕೆ. ಇದನ್ನು ನೀವು ಇವಾಗ ಎಡಿಟ್ ಮಾಡಬೇಕು, ಎಡಿಟ್ ಮಾಡಬೇಕು ಓಕೆ. ಅದೇ ನಿಮ್ಮ ನೇಮಲ್ಲಿ ಹಾಕೊಬೇಕಲ್ಲ, ಸೊ ಅದು ಓಕೆ. ನಿಮ್ಗೆ ಈ ಥರ ಬರುತ್ತೆ ಎಡಿಟಿಂಗ್ ಇದು. ಸೊ ಇಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಇಲ್ಲಿದೆ ನೋಡಿ, ಸೋಷಿಯಲ್ ಮೀಡಿಯಾ ಅಕೌಂಟ್. ಸೊ ಇದು ಬಂದು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್. ಸೊ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಓಕೆ ಇಲ್ಲಿ ಎಡಿಟ್ ಸೋಷಿಯಲ್ ಮೀಡಿಯಾ ನೇಮ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಲೆ, ಕ್ಲಿಕ್ ಮಾಡಿದೆ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಟಿ ಅಂತಿದೆ ನೋಡಿ, ಟಿ ಅಂದರೆ ಟೆಕ್ಸ್ಟು, ಇದೇನು ಕೊಟ್ಟಿಲ್ಲ, ಅದು ಇದು ಬಂದು ಐಕಾನು ಓಕೆನಾ. ಈ ಟಿ ಅಂತಿರೋ ಮೇಲೆ ಪ್ರೆಸ್ ಮಾಡಿ, ಸರಿ ಟಿ ಅಂತಿರೋ ಮೇಲೆ ಪ್ರೆಸ್ ಮಾಡಿ, ಸೆಟ್ಟಿಂಗ್ಸ್ ಇರುತ್ತಲ್ಲ ಸೆಟ್ಟಿಂಗ್ಸ್ ಹೋಗಿ ಇಲ್ಲಿ ಯೂಟ್ಯೂಬ್ ನಿಮ್ಮ ನೇಮ್ ಏನು, ನನ್ನ ನೇಮ್ ಅಂದ್ರೆ ಅಜಿತ್ ವೈಟಿ ಓಕೆನಾ, ಅಜಿತ್ ವೈಟಿ ಅಂತ ಹಾಕಿದೆ. ಸೊ ನೋಡಿ ಇಲ್ಲಿ ಅಜಿತ್ ವೈಟಿ ಬಂತು ಓಕೆನಾ. ನಿಮ್ಮ ಟ್ವಿಟ್ಟರ್ ನೇಮ್,
ಇವಾಗ ಮತ್ತೆ ಹಿಂಗೆ ಸೆಟ್ಟಿಂಗ್ಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಇಲ್ಲೋ ಲೇಯರ್ಸ್ ಅಂತಿರುತ್ತಲ್ಲ ಲೇಯರ್ಸ್ ಕ್ಲಿಕ್ ಮಾಡಿದ್ರೆ ಮತ್ತೆ ಇದು ಅಪಿಯರ್ ಆಗುತ್ತೆ. ಇಲ್ಲಿ ಸೇಮ್ ಟೆಕ್ಸ್ಟ್ ಅಂತಿರುತ್ತಲ್ಲ ಆಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಈಗ ಸೆಟ್ಟಿಂಗ್ಸ್ ಹೋಗಿ ಮತ್ತೆ ನಿಮ್ಮ ಟ್ವಿಟರ್ ನೇಮ್ ಏನಿದೆ, ನನ್ನ ಅಜಿತ್ ವೈ ಟಿ ಅಂತಿದೆ, ಓಕೆನಾ ಅಜಿತ್ ವೈ ಟಿ ಅಂತ ಹಾಕೊಂಡೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಬಂದಿರೋದು ನೋಡಿ, ಇಲ್ಲಿ ಅಜಿತ್ ವೈ ಟಿ ಅಜಿತ್ ವೈ ಟಿ ಇನ್ಸ್ಟಾಗ್ರಾಮ್ ಐ ಡಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಏನಿದೆ ಸೇಮ್ ಆಸ್ ಇಟ್ ಇಸ್. ಇಲ್ಲಿ ಸೆಟ್ಟಿಂಗ್ಸ್ ಹೋಗಿ ಇಲ್ಲಿ ಇಟ್ಸ್ ಮೀ ವೈ ಟಿ ಅಂತ ಹಾಕಿದ್ದೀನಿ. ಸೊ ನೋಡಿ ನಿಮ್ಮ ಇನ್ಸ್ಟಾಗ್ರಾಮ್ ನೇಮ್ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಸೊ ಓಕೆ ಅಷ್ಟೇ. ಆಮೇಲೆ ಇಲ್ಲಿ ಬಂದು ನಿಮ್ಮ ಮೆಂಬರ್ ಆಗಿರೋದು, ನಿಮ್ಮ ನಿಮ್ಮ ರೀಸೆಂಟಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು, ಮತ್ತು ಇಲ್ಲಿ ನಿಮ್ಮ ಡೊನೇಷನ್ಸು ಎಲ್ಲ ತೋರಿಸುತ್ತೆ. ಓಕೆ ಇಲ್ಲಿ ಬಂದು ಇಷ್ಟೇ. ಸೊ ಆಸ್ ಇಟ್ ಈಸ್ ಸೇವ್ ಕೊಟ್ಬಿಡಿ ಅಷ್ಟೇ. ಇದೆಲ್ಲ ಮಾಡಿದ್ಮೇಲೆ ಸೇವ್ ಕೊಟ್ಬಿಡಿ. ಸೊ ಮತ್ತೆ ಇಲ್ಲಿ ಬ್ಯಾಕ್ ಬನ್ನಿ. ಓಕೆ ಬ್ಯಾಕ್ ಬಂದಮೇಲೆ ನೆಕ್ಸ್ಟು ಇನ್ನು ನೆಕ್ಸ್ಟ್ ಟಾಕಿಂಗ್ ಸೀನ್, ಟಾಕಿಂಗ್ ಸೀನ್ ಇದು. ಮತ್ತು ಹಿಂಗೆ ಎಡಿಟ್ ಮಾಡಿ, ಎಡಿಟ್ ಇಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಓಕೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆಯಲ್ಲ ಹಿಂಗೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಯೂಟ್ಯೂಬ್ ನೇಮ್ಸ್, ಓಕೆ ಯೂಟ್ಯೂಬ್ ಬಂದಿದೆಯಲ್ಲ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಬರುತ್ತೆ ನೋಡಿ, ಟೆಕ್ಸ್ಟ್ ಇದೆಯಲ್ಲ ಟೆಕ್ಸ್ಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಹಿಂಗೆ ಸೆಟ್ಟಿಂಗ್ಸ್ ಇಲ್ಲಿ ಸೇಮ್ ಆಸ್ ಇಟ್ ಈಸ್ ಅಜಿತ್ ವೈ ಟಿ ಸ್ಪೇಸ್, ಓಕೆ ಅಜಿತ್ ವೈ ಟಿ. ಆಮೇಲೆ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಯೂಟ್ಯೂಬ್ ಆಗೋಯ್ತು. ಇವಾಗ ಇದು ನಮ್ಮ ಟ್ವಿಟರ್, ಟ್ವಿಟರಲ್ಲಿ ಓಕೆ ಟ್ವಿಟರಲ್ಲಿ ಸೆಟ್ಟಿಂಗ್ಸ್ ಅಂತ ಇರೋದಲ್ಲ, ಸೆಟ್ಟಿಂಗ್ಸ್ ಕ್ಲಿಯರ್ ಕ್ಲಿಕ್ ಮಾಡಿ ಇಲ್ಲಿ ಬಂದು ಅಜಿತ್ ವೈ ಟಿ. ನಾನು ಸುಮ್ಮನೆ ತೋರಿಸಿದ್ದೇನೆ ಅಷ್ಟೇ, ಆಮೇಲೆ ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ. ನಾನು ವೀಡಿಯೋಲ್ಲಿ ಅಂತ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ರಫಾಗಿ ಮಾಡ್ತಾಯಿದ್ದೇನೆ ಅಷ್ಟೇ. ಸೊ ಅಜಿತ್ ಈಸ್ ಹಿಂಗೆ ಮಾಡಿ ಇನ್ಸ್ಟಾಗ್ರಾಮ್ ಐ ಡಿ ಏನೋ ಒಂದು, ಓಕೆ ಮತ್ತು ಇಲ್ಲಿ ಸೇವ್ ಮಾಡಬೇಕು ಅಷ್ಟೇ. ಹಿಂಗೆ ಸೇವ್ ಮಾಡಿದ್ಮೇಲೆ ಆಮೇಲೆ ಇದಾಗೋಯ್ತು, ಓಕೆನಾ ಇಲ್ಲಿ ಆಗೋಯ್ತು. ಮತ್ತು ಇಲ್ಲಿ ಬಂದು ನಿಮ್ಗೆ ಸೇವ್ ಕೊಡಿ. ಸೇವ್ ಕೊಟ್ಟಾದಮೇಲೆ ಬ್ಯಾಕ್ ಬಂದುಬಿಡಿ. ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಇವಾಗ ಸ್ಟ್ರೀಮ್ ಸ್ಟಾರ್ಟಿಂಗ್ ಸೋನ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯೂಟ್ಯೂಬ್ ಇದು ಬಂದು ಐಕಾನು ಇದು ಬಂದು ಟೆಕ್ಸ್ಟು, ಓಕೆನಾ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತಲ್ಲ ಸೆಟ್ಟಿಂಗ್ಸ್ ಹೋಗಿ ಇಲ್ಲಿ ಅಜಿತ್ ವೈ ಟಿ, ಓಕೆ ಅಜಿತ್ ವೈ ಟಿ ಅಷ್ಟೇ. ಮತ್ತು ಲೇಯರ್ ಬನ್ನಲ್ಲಿ ಬನ್ನಿ. ಮತ್ತು ಟ್ವಿಟರ್ ಅಂತ ಇರುತ್ತಲ್ಲ ಟ್ವಿಟರ್ ಸೆಟ್ಟಿಂಗ್ಸ್ ಇಲ್ಲಿ ಬಂದು ಅಜಿತ್ ವೈ ಟಿ ಓವರ್ ಇನ್ಸ್ಟಾಗ್ರಾಮ್. ಸ್ವಲ್ಪ ಲಾಂಗ್ ಇದೆ ಆಮೇಲೆ ಮಾಡ್ಕೊತೀನಿ, ಓಕೆ. ಆಮೇಲೆ ಇಲ್ಲಿ ಸೇವ್ ಅಂತ ಕೊಡಿ. ನೀವು ಬೇಕಾದ ಇದು ಕೂಡ ಬೇಕಾದ ಫಾಂಟ್ ಎಲ್ಲ ಚೇಂಜ್ ಮಾಡ್ಬೋದು. ಸೊ ನಿಮ್ಮ ಡಿಪೆಂಡು, ನಂಗೆ ಇದೇ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಇದೇ ತೊಗೊತೀನಿ. ಸೊ ಮತ್ತು ಹಿಂಗೆ ಸೇವ್ ಮಾಡಿದ್ಮೇಲೆ ಇಲ್ಲಿ ಬ್ಯಾಕ್ ಬಂದ್ಬಿಡಿ. ಸೇಮ್ ಇದಕ್ಕೂ ಅಷ್ಟೇ, ಸೇಮ್ ನೀವು ಈ ಫಸ್ಟು ಸೆಕೆಂಡ್ ಹೆಂಗೆ ಮಾಡಿದ್ರು ನೀವು ಥರ್ಡ್ ಫೋರ್ತ್ ಕೂಡ ಹಂಗೆ ಮಾಡಬೇಕಷ್ಟೇ. ಇಲ್ಲಿ ಹೋಗಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಂತ ಇರುತ್ತಲ್ಲ ಸೇಮ್ ಆ್ಯಸ್ ಇಟ್ ಈಸ್. ಸೊ ನೀವು ಇಲ್ಲಿ ಚೇಂಜ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಚೇಂಜ್ ಆಗಿಬಿಡುತ್ತೆ ನೋಡಿ. ಸ್ಟಾರ್ಟಿಂಗ್ ಸೋನ್ ಬಂತಲ್ಲ, ಸ್ಟಾರ್ಟಿಂಗ್ ಸೋನಲ್ಲಿ ನೋಡಿ ಅಜಿತ್ ವೈ ಟಿ, ಅಜಿತ್ ವೈ ಟಿ ಬಂತ ಬರುತ್ತೀರಿ ನೋಡಿ. ಇಲ್ಲಿ ಬಂತ ನಿಮ್ಮ ಹೆಸರು ಅಜಿತ್ ವೈ ಟಿ, ಅಜಿತ್ ವೈ ಟಿ, ಅಜಿತ್ ವೈ ಟಿ. ಸೊ ನೋಡಿ ಇಲ್ಲಿ ನಾನೇನು ಹಾಕಿಲ್ಲ ಅದಕ್ಕೆ ಇಲ್ಲಿ ಏನೋ ಬಂದಿಲ್ಲ ನೋಡಿ. ಟಾಕಿಂಗ್ ಸ್ಕ್ರೀನ್ ಇದು ನೋಡಿ, ಟಾಕಿಂಗ್ ಸ್ಕ್ರೀನ್ಗೂ ಹಾಕಿದ್ದೀನಿ. ಸೊ ಬಂದಿದೆ ನೋಡಿ ಇಲ್ಲಿ. ಓಕೆ ನಿಮಗೆ ಇಲ್ಲಿ ಮುಗೀತು, ಓಕೆನಾ ಇಲ್ಲಿ ಮುಗೀತು ಅಷ್ಟೇ. ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ಈ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಮೀನ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.